ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ. ಸಹ ಪ್ರಾಯೋಜಕರು ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ನೀವು ಮನೆ ಕಟ್ಟುವ ಯೋಜನೆಯಲ್ಲಿದ್ದೀರಾ? ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ HBSR ಕನ್ಸ್ಟ್ರಕ್ಷನ್, ವಿದ್ಯಾನಗರ, ಹೊಸದುರ್ಗ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಹೊಸದುರ್ಗ ತಾಲೂಕಿನ ಶ್ರೀರಾಮ್ಪುರ ಹೋಬಳಿ ಕಸಾಪ ಘಟಕದ ವತಿಯಿಂದ ಮನೆ ಮನದಲ್ಲಿ ಸಾಹಿತ್ಯ ಸಂಭ್ರಮ ಮತ್ತು ಮಹಿಳಾ ಸಾಹಿತ್ಯೋತ್ಸವ ಕಾರ್ಯಕ್ರಮ ಜರುಗಿತು. ಕನ್ನಡ ಸಾಹಿತ್ಯ ಪರಿಷತ್ ಶ್ರೀರಾಮ್ಪುರ ಹೋಬಳಿ ಘಟಕದ ಅಧ್ಯಕ್ಷರಾದ ಕಾಚಾಪುರ ರಂಗಪ್ಪ ಇವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ವೇದಿಕೆ ಕಲ್ಪಿಸಿ ಅವರಲ್ಲಿರುವ ಜ್ಞಾನದ ಬೆಳಕನ್ನು ಇತರರಿಗೆ ಪಸರಿಸುವ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ, ಸಂಗೀತ ಮತ್ತು ಸಾಹಿತ್ಯ, ಉಪನ್ಯಾಸದಂತಹ ವಿವಿಧ ಪ್ರಕಾರದ ಕಾರ್ಯಕ್ರಮವನ್ನು ವೇದಿಕೆಯ ಮೇಲೆ ಪ್ರತಿಬಿಂಬಿಸಲು ಸಾಕ್ಷಿಯಾಯಿತು. ಆದರೆ ಆಂತರಿಕ ಜಗತ್ತು ಎಷ್ಟು ಬಲವಾಗಿರುತ್ತೋ ಅಷ್ಟು ಬಾಹ್ಯ ಜಗತ್ತು ಏನ್ ಮಾಡ್ಕೋಬಹುದು, ಗಟ್ಟಿ ಮಾಡ್ಕೊಳ್ಬಹುದು. ಅದಕ್ಕೆ ಪ್ರಧಾನಮಂತ್ರಿ ಅವರು ಹೇಳಿದ್ರು, ಆತ್ಮ ನಿರ್ಭರ ಅಂತ ಶಬ್ದವನ್ನ ಬಳಸಿದ್ರು. ಎಷ್ಟೋ ಜನಕ್ಕೆ ಅದರ ಅರ್ಥ ಗೊತ್ತಿಲ್ಲ, ಆತ್ಮ ನಿರ್ಭರ ಅಂದ್ರೆ ಏನು. ನಾವೊಂದು ಕ್ಷೇತ್ರದೊಳಗೆ ಇದ್ದೀವಿ, ಅದು ಆಧ್ಯಾತ್ಮಿಕ ಕ್ಷೇತ್ರ. ಹೇಗೆ ಮನೆಯ ಬುನಾದಿ ಕಾಣಲ್ಲ ಮನಿ ಕಾಣುತ್ತೋ, ಅದೇ ರೀತಿ ಆಧ್ಯಾತ್ಮಿಕತೆ ಏನಂದ್ರೆ ಒಂದು ಬುನಾದಿ ಇದ್ದ ಹಾಗೆ. ಇದನ್ನೆಲ್ಲ ಒಂದು ಅವಕಾಶ ಕೊಟ್ಟು ಒಂದು ಸ್ತ್ರೀಯ ಸಮಾನತೆ, ಸ್ವಾತಂತ್ರ್ಯ, ಇವುಗಳನ್ನೆಲ್ಲ ಒಂದು ಪ್ರಜ್ಞೆಯನ್ನ ಬೆಳೆಸುವಂತ ಕಾರ್ಯಕ್ರಮನ ಈ 45 ವರ್ಷಗಳಿಂದಲೂ ನಾವು ಮಾಡ್ಕೊಂಡಿದ್ವಿ. 1994 ಆದ್ರೆ ಮಹಿಳಾ ಒಂದು ಸಮಾವೇಶವನ್ನ ಮಾಡಿ ಆ ಗಣೇಶ ಸಂದರ್ಭದಲ್ಲಿ ಇಬ್ಬರು ಹೆಣ್ಮಕ್ಳು ಮಿನಿಸ್ಟರ್ಗಳು ವಿಮಲಾ ದೇಶ್ಮುಖ್, ಲೀಲಾ ದೇವಿ ಆರ್ ಪ್ರಸಾದ್ ಅವರನ್ನು ಕರೆಸಿ ಈ ತಾಲೂಕಿನ MLA ಅವರಿಗೆ ಗೊತ್ತಿರಲಿಲ್ಲ, PH ಬಸವರಾಜ್ ಅವರು MLA ಅವರ ಇಬ್ಬರನ್ನು ನಾನು ನೇರವಾಗಿ ಅವ್ರಿಗಿದ್ದ ಲಿಂಕ್ನಲ್ಲಿ ನಾವು ಕರ್ಕೊಂಡು ಬಂದಿದ್ವಿ. ಬಹಳ ಅದ್ಭುತವಾದಂಥ 3-4 ಗೋಷ್ಠಿಗಳಾದವು. ಈ ಥರ ಯಾವಾಗಲೂ ಕೂಡ ನಿರಂತರವಾಗಿ ನಾವು ಈ ಕೆಲಸಗಳನ್ನು ಮಾಡ್ತಾ ಬಂದಿದ್ವಿ. ಜೊತೆಗೆ ಇಲ್ಲಿ ನೋಡಿ ನಮ್ಮ ನಡುವೆ ನಾವು ನಮ್ಮ ಮೇಡಮ್ ಅವ್ರು ನೆನೆಸ್ಕೊಂಡು ಬಿಟ್ಟು ಲಲಿತ ನಾಯಕರು, ತ್ರಿವೇಣಿಯವರು ಇದ್ದಾರೆ, ಭಾಳ ಜನ ಇದ್ದಾರೆ. ಅದರಲ್ಲಿ ಹೇಳ್ತಾ ಹೋದ್ರೆ ಭಾಳ ಆಗಿದೆ. ನಮ್ಮ ತಾಲೂಕಿನಲ್ಲೇ ನಮ್ಮ ಜೊತೆನಲ್ಲಿ ನಮ್ಮ ಕವಿಯತ್ರಿ ನಳಿನ ನಾವು ನೆನೆಸ್ಕೊಳ್ಳೋದು. ಇದಾಗಿರೋದು ನಮ್ಮ ದುರಂತ ಏನು ಅಂದ್ರೆ, ನಮ್ಮೊಳಗೆ ಯಾರಿದ್ದಾರೆ, ನಾವು ಅವ್ರನ್ನ ನಾವು ನಮಗೆ ಪರಿಚಯನೇ ಇರಲ್ಲ. ಈ ಸಂದರ್ಭ ನಾವು ಪರಿಚಯ ಆಗ್ಬೇಕು ಅನ್ನುವಂತ ಕಾರಣ, ಮತ್ತೆ ಅವ್ರನ್ನ ಬೆಳಕಿಗೆ ಈಗಾಗಲೇ ಬೆಳಕಿಗೆ ಬಂದಿದ್ದಾರೆ, ಅವ್ರನ್ನ ಇನ್ನೊಂಚೂರು ಬೆಳಕಿಗೆ ತರಬೇಕು ಅನ್ನುವಂತ ಒಂದು ಒಳ್ಳೆಯ ಪ್ರಯತ್ನ ಆಗಲಿ ಅನ್ನುವಂಥದ್ದು ನಮ್ಮ ಸದುದ್ದೇಶ. ಜೊತೆಗೆ ನಿಜಕ್ಕೂ ತುಂಬಾ ಖುಷಿ ಆಗ್ತದೆ, ಹೋಬಳಿ ಹಂತದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರೋದು ಒಂದು ಶ್ಲಾಘನೀಯವಾದಂತಹ ವಿಷಯವೇ. ಅದಕ್ಕೆ ಉದಾಹರಣೆಯಾಗಿ ತಗೊಂಡ್ರೆ ಈ ಮನೆ ಮನ ಸಂಭ್ರಮ ಸಾಹಿತ್ಯ ಕಾರ್ಯಕ್ರಮ. ನಮಗೆ ಮೊದಲೆಲ್ಲ ಅನ್ನಿಸ್ತಾ ಇತ್ತು, ಎಲ್ಲೋ ಒಂದ್ ಕಡೆ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದಂದ್ರೆ ನಮ್ಗೆ ಇಲ್ಲಿದ್ದಾರೆ ಸಹೋದರ ಸಹೋದರಿ ಅಲ್ಲಿ ಇದ್ದಾರೆ, ನಾವು ಹೋಗಿದೀವಿ ಆ ಕಾರ್ಯಕ್ರಮ ನೋಡೋದಕ್ಕೆ. ಆವಾಗ ಅನ್ಕೊಳ್ತಾ ಇದ್ವಿ, ಅಯ್ಯೋ ಅಲ್ಲಿ ಸಾಹಿತ್ಯ ಸಂಭ್ರಮ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆಯಂತೆ, ನಾವು ಹೋಗ್ಬೇಕು, ಅಲ್ಲಿ ಒಂದಿಷ್ಟು ಕವಿಗಳು ಬಂದಿರ್ತಾರೆ, ಅವರು ಕವನ ವಾಚನ ಮಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ನೋಡ್ಬೇಕು ಅಂತ ಅನ್ಕೊಳ್ತಿದ್ರು. ಕೂಡ ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ತನ್ನ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಹೆಜ್ಜೆ ಇಟ್ಟು ಕೂಡ ಅದನ್ನ ಬಹಳ ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ. ಇಷ್ಟು ಮಟ್ಟಿಗೆ ನಮಗೆ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆ ಈಗ ಇದ್ದಾಳೆ ಅಂತ ನಮಗೆ ಗೊತ್ತು, ಆದ್ರೆ ಅದ್ರ ನೆಡ್ಕೊಂಡ್ ಬಂದಿರ ದಾರಿ ಅವಳು ಹಿಂದೆ ಹೇಗಿದ್ಲು, ಅಷ್ಟು ಸುಲಭ ಇಲ್ಲ ಅವಳು ಈ ದಾರಿ ಮುಟ್ಟಬೇಕಾದ್ರೆ. ಹಿಂದೆ ಮಹಿಳೆ ತನ್ನ ಮನೆಗೆ ಮಾತ್ರ ಸೀಮಿತ ಆಗಿತ್ತು, ಒಂದು ಉತ್ತರಾಸ ದಾಟಬೇಕು ಅಂದ್ರೂ ಅವಳು ಯೋಚನೆ ಮಾಡ್ಬೇಕಾಯ್ತು. ವೇದಿಕೆಯಲ್ಲಿ ಆರ್ಟ್ ಆಫ್ ಲಿವಿಂಗ್ ತಂಡ, ಕೊಲ್ಲಾಪುರದಮ್ಮ ಭಜನಾ ಮಂಡಳಿ, ಸೋಮೇನಹಳ್ಳಿ ಭಜನಾ ತಂಡ, ಹೊಸದುರ್ಗ ಮಹಿಳಾ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಮತ್ತು ಸ್ಥಳೀಯ ಮಹಿಳಾ ಸ್ಯಾಕ್ಸೋಫೋನ್ ವಾದಕರಿಂದ ವೈವಿಧ್ಯಮಯ ಕಾರ್ಯಕ್ರಮ ಜರುಗಿದವು. Thank you.
ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರವೇ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮವು ಕನ್ನಡ ಸಾಹಿತ್ಯ ಪರಿಷತ್ನ ಆಶಯವನ್ನು ಸಾರ್ವಜನಿಕರ ಮನೆಯ ಬಾಗಿಲಿಗೆ ತಲುಪಿಸುವಲ್ಲಿ ಯಶಸ್ವಿಯಾಯಿತು. ಹೊಸದುರ್ಗದ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸಹೋದರಿ ಪವಿತ್ರ ಅಕ್ಕನವರ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸಾಹಿತ್ಯೋತ್ಸವದ ವೇದಿಕೆ ಅಧ್ಯಕ್ಷೆ ಕೋಮಲಾ ಕಾಚಾಪುರ ರಂಗಪ್ಪ, ಶಿಕ್ಷಕಿ ಬಿ ಪರಮ್ಮ, ಶುಭಮಂಗಳ ಎಂಆರ್ ಶಾಂತಪ್ಪ, ಪ್ರಮೀಳಾ ಪಿಎಲ್ ಲೋಕೇಶ್ವರ್, ಲಲಿತಾಜಿ, ನಿರೂಪಕಿ ಕಾವೇರಿ, ಎಸ್ ಜಾನಕಮ್ಮ, ಮಂಜುಳಾಕ್ಷಿ, ಸಾವಿತ್ರಮ್ಮ, ಪುಷ್ಪಲತಾ ಸೇರಿದಂತೆ ಇತರೆ ಮಹಿಳಾ ಪ್ರಮುಖರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.